மண்ணின மகனு இவனு கொள்கைதானி சின்னத மகனு இவனு அத்புத ஜ்ஞானி ஜனசேவெகெந்தே ஹுட்டிருவா தேவரா குலவோ இவர நெரளே படவரிகே நூரானியா பலவோ ஈ மண்ணிகு இவரா ருணவைத்தே பிரத்தி உசிரு இவர நின்றுவைத்தே ஜெயரத்னா கர ಶಿವಯ್ಯ ನನ್ನ ಧರ್ಮಪತ್ನಿ ಸುಂದರಮ್ಮ ಪಸ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಅಧ್ಯಕ್ಷರಾಗಿ ಎಲ್ಲ ನಮ್ಮ ಸದಸ್ಯರು ಆಳ್ಕೆ ಮಾಡೋದ್ರಿಂದ ಮುಖಂಡರುಗಳಿಗೂ ಹಾಗೂ ಕಾರ್ಯಕರ್ತರುಗಳಿಗೂ ಅಭಿನಂದನೆಗಳು ಸರ್ ನೀವು ಅಧ್ಯಕ್ಷರಾದ ಮೇಲೆ ನಿಮ್ಮ ಗ್ರಾಮ ಪಂಚಾಯಿತಿ ಆಪ್ತಿಯಲ್ಲಿ ಏನೇನು ಕೆಲಸ ಮಾಡಿದ್ರಾ ನಾವು ಅಧ್ಯಕ್ಷರಾದ ಮೇಲೆ ಪ್ರತಿಯೊಂದು ಸದಸ್ಯರಿಗೂ ನಿಮ್ಮ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಒಂದು ಶೋಪೀಟ್ ಇದೆ ವಧು ನಿರ್ಮಾಣ ಇದೆ ಕೊಟ್ಟಿಗೆ ಇದೆ ಪ್ರತಿಯೊಂದು ಒಬ್ಬ ಒಂದು ರೇಷನ್ ಕಾರ್ಡ್ಗೆ ಮೂರು ಕೆಲಸ ಕೊಡ್ಬೋದು ಅಂತ ಹೇಳಿ ಎಲ್ಲರಿಗೂ ಪ್ರಚಾರ ಮಾಡಿ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅದು ನಾನು ನಮ್ಮೂರಲ್ಲೂ ಸಹಿತ ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಭೇಟಿ ಮಾಡಿ ಈಗ ಹಾಲಿ ನಾವು 30 ಜನಗಳಿಗೆ ಕೆಲಸ ಕೊಡಿಸಿದ್ದೀವಿ. ನಾನೇ ಹೋಗಿ ಖುದ್ದಾಗಿ ಅವನ ಹತ್ರ ರೇಷನ್ ಕಾರ್ಡ್ ಇಸ್ಕೊಂಡು ಅವ್ರು ಏನು ದಾಖಲೆ ಕೇಳಿದ್ರೆ ದಾಖಲೆಗಳೆಲ್ಲ ಕೊಟ್ಟು ಹಾಲಿ ರೆಡಿ ಈಗ ರೆಡಿ ಮಾಡಿಸ್ತಾ ಇದ್ದೀವಿ. ಇನ್ನೂ ಮಾಡಿಸೋ ಜನ ಇದ್ದಾರೆ, ಅಂತಂಥವು ಮಾಡಿಸ್ತಾ ಇದ್ದೀವಿ. ಎಲ್ಲ ಊರಲ್ಲೂ ಇದೇ ಥರ ಹೇಳಿ ಮಾಡಿಸ್ತಾ ಇದ್ದೀನಿ ನಾನು. ಇವಾಗ ಕೊರೋನಾ ಬಂದಿದೆ, ಕೊರೋನಾ ತಡೆಗಟ್ಟಕ್ಕೆ ಏನೇನು ಕ್ರಮ ಕೈಗೊಂಡಿದ್ದೀರಾ? ಕೊರೋನಾ ತಡೆಗಟ್ಟಬೇಕಾದ್ರೆ ಈಗ ಒಂದು ಕೊರೋನಾ ಅಂತ ಒಬ್ಬ ಪಾಸಿಟಿವ್ ಅಂತ ಗೊತ್ತಾದರೆ ಅವ್ರ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೋಗಿ ನಮ್ಮ ಸಿಬ್ಬಂದಿಗಳು ಪಿ ಡಿ ಒಗಳು ಅವರೆಲ್ಲ ಹೋಗಿ ಎಲ್ಲ ಅವ್ರ ಮನೆಯಲ್ಲಿ ಅಕ್ಕಪಕ್ಕ ಎಲ್ಲ ಫೋಟೋ ಸ್ಟೈನ್ ಮಾಡಿ ನೀವು ಆ ಕೊರೋನಾ ಬಂದ ಪೇಷಂಟ್ನ ಕ್ವಾರಂಟೈನ್ಗೆ ಕೋಡಳಿ ಹತ್ರ ತಗೊಂಡೋಗಿ ಇರಿಸಿ ಅವ್ರು ಏನೇನು ಸೌಲಭ್ಯ ಬೇಕಲ್ಲ ಇರಿಸಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಸ್ಯಾನಿಟೈಜರ್ಸ್ ಹೊಡಿಸಿ ಕ್ಲೀನಾಗಿ ಏನೇ ವ್ಯವಸ್ಥೆ ಮಾಡೋದು ಅವರೆಲ್ಲ ಪ್ರತಿಯೊಂದೂ ಪ್ರತಿಯೊಬ್ಬರಿಗೂ ಇದು ಮಾಡಿದ್ದೀವಿ. ಅವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೆ. ಮಾಸ್ಕು ಕೆಲವೆಲ್ಲ ಮಾಸ್ಕು ಇಲ್ಲಿ ಪಂಚಾಯತಿ ಸಿಬ್ಬಂದಿಗಳಿಗೆಲ್ಲ ಪಂಚಾಯಿತಿ ಪ್ರತಿಯೊಂದು ಹಳ್ಳಿಗೆ ಕೊಟ್ಟಿಲ್ಲ. ಆ ಸಿಬ್ಬಂದಿಗಳಿಗೆ ಅಲ್ಲಿ ಬಂದವ್ರಿಗೆ ಮಾತ್ರ ಎಲ್ಲ ವ್ಯವಸ್ಥೆನೂ ಸ್ಯಾನಿಟೈಜರು ಮಾಸ್ಕ್ಗಳು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀವಿ ಅಲ್ಲಿ ಸಿಬ್ಬಂದಿಗಳಿಗೆ. ಪಂಚಾಯತಿ ಮನೆಗಳಿಗೆಲ್ಲ ಇದನ್ನು ಕೊಟ್ಟಿದ್ದೀವಿ. ಎಷ್ಟು ಪಾಸಿಟಿವ್ ಕೇಸ್ ಬಂದಿತ್ತು ಸರ್ ನಿಮ್ಮ ಪಂಚಾಯತಿ? ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೆರಡು ಡೆತ್ತಾಯ್ತು, 24-28 ಪಾಸಿಟಿವ್ ಬಂದಿತ್ತು ನಮ್ಮ ಪಂಚಾಯತಿಯಲ್ಲಿ, 2 ಡೆತ್ ಆಯ್ತು. ಇದ್ದದ್ದು ಏನು ಪ್ರಾಬ್ಲಮ್ ಇಲ್ಲ, ಕ್ವಾರಂಟೈನ್ ಹಾಕಿ ಕ್ಲೀನ್ ಆಗಿ ಎಲ್ಲರೂ ಗುಣಮುಖ ಮಾಡಿದ್ರು. ಡೆತ್ ಆದವ್ರಿಗೆ ಏನಾದರೂ ಸರ್ಕಾರದಿಂದ ಅನುದಾನ ಸಿಕ್ಕಿದೆಯಾ? ಸರ್ಕಾರದ ಅನುದಾನ ಅಂದ್ರೆ ಕೆಲವರು ಪರಿಹಾರ ಕೋರಿಕೆ ಸರ್ಕಾರನೇ ಇದು ಮಾಡಿದೆ. ನಮ್ಮ ಪಂಚಾಯತಿ ಕಡೆಯಿಂದ ಅವರಿಗೆ ಸಹಾಯಧನ ಅಂದ್ಬಿಟ್ಟು 5,000 ಅವರಿಗೆ ಇದಕ್ಕೆ ಕೊಟ್ಟಿದ್ದೀವಿ ಅವರು ಈ ಅವತ್ತಿಂದಿದ್ದಕ್ಕೆ. ಸರ್, ಕೊರೋನಾ ಟೈಮಲ್ಲಿ ಬಡವರೆಲ್ಲ ತುಂಬಾ ಕಷ್ಟಪಟ್ಟರು, ಅವ್ರಿಗೆಲ್ಲ ರೇಷನ್ ಕಿಟ್ ಏನಾದರೂ ಕೊಟ್ಟಿದ್ದೀರಾ? ರೇಷನ್ ಕಿಟ್ ಪ್ರತಿಯೊಬ್ಬರಿಗೂ ನಾವು ಒಂದು 14 ಐಟಮು ಎಲ್ಲ ಸ್ವಲ್ಪ ಎಲ್ಲ ಐಟಮನ್ನು ಕಿಟ್ ಮಾಡಿ ಒಂದು ಪ್ಯಾಕೇಜ್ ಮಾಡಿಸಿ ಪ್ರತಿಯೊಂದು ಮನೆಗೆ ರೇಷನ್ ಕಾರ್ಡ್ ಏನಿದೆ ಆ ಮುಖಾಂತರ ಎಲ್ಲರಿಗೂ ಕೊಡಿಸಿದ್ದೀವಿ. ಯಾರ್ದು MLA ಎಂ ಪಿ ಇದೆ ನಿಮ್ಮ ಪಂಚಾಯತ್ ಇದೆ ಅನುದಾನ ಅದು? ಅದು ಕೊಡುಗೆ ಕೊಡುಗೆ ಅಂದರೆ ಅದು ನಮ್ಮ ಇದರಿಂದ ಅನುದಾನದ್ದು ಒಂದು ಇದು ನಮ್ಮ ಶಾಯಪುರದೂ ವರ್ಷ ಅವರಿದ್ದೇ ಇದರಲ್ಲೇ ಎಲ್ಲ ಇದು ಮಾಡಿ ಕೊಡಿ ಅಂತ ಹೇಳಿದ್ರು. ಅದನ್ನ ಕೊಟ್ಟಿದ್ದೀವಿ. ಎಲ್ಲರ ಮನೆಗೂ ಕೊಟ್ಟಿದ್ದೀರಾ? ಪ್ರತಿಯೊಂದು ಮನೆಗೂ ಕೊಟ್ಟಿದ್ದೀವಿ ರೇಷನ್ ಕಾರ್ಡ್ ಮುಖಾಂತರ. ಆಮೇಲೆ ಕೆಲವರಿಗೆ ನಿರ್ಗತಿಯವ್ರಿಗೂ ಪಾಪ ಅವ್ರಿಗೆ ಅವನು ಕೊಟ್ಟಿದ್ದೀವಿ. ಏನು ಇಲ್ಲದೆ ಅವ್ರಿಗೆ ಕಾಳಿಲ್ಲ ಅವ್ರಿಗೂ ಕೊಡ್ತಾ ಸಹ ಕೊಟ್ಟಿದ್ದೀವಿ ಅವ್ರಿಗೆ. ಇಲ್ಲಿ ಕುಡಿಯೋ ನೀರಿನ ಘಟಕ ಇದೆ ಸರ್ ನಿಮ್ಮೂರಲ್ಲಿ? ನೀರಿನ ಎಲ್ಲ ಟ್ಯಾಂಕ್ಗಳು ನೆಲ್ಲಿಗಳಿದೆ ಘಟಕ. ಈಗ ಕಾವೇರಿ ನೀರಂತು ಘಟಕ ಮಾಡಿದ್ದಾರೆ, ಓವರ್ ಟ್ಯಾಂಕ್ ಇಲ್ಲ ನಮಗೆ. ಕಾವೇರಿದು ಮಾಡಿದ್ದಾರೆ. ಈಗ ನಮಗೇನು ನೀರು ಯಾವುದು ಕುಡಿಯೋ ನೀರು ಎಲ್ಲ ಮನೆ ಮನೆಗೂ ನೆಲ್ಲಿ ಕೊಟ್ಟಿದ್ದೀವಿ ಒಂದು. ಅದನ್ನೇ ಕುಡಿಯೋದು? ಅದನ್ನೇ. ನೆಲ್ಲಿದೆ ಫಿಲ್ಟರ್ ನೀರಿಲ್ಲ? ಫಿಲ್ಟರ್ ನೀರಿಲ್ಲ, ಫಿಲ್ಟರ್ ನೀರಿಲ್ಲ. ಮತ್ತೆ ಏನಾದರೂ ಸಮಸ್ಯೆ ಇದೆ ಸರ್ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ? ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ ಸರ್. ಎಲ್ಲ ಅಂತಂದು ನಿಲ್ಲಿಸ್ತಾ ಇದ್ದೀವಿ. ನಿಮ್ಮ ಹಾಗೂ ಪಿ ಡಿ ಅವರ ಬಾಂಧವ್ಯ ಯಾವ ರೀತಿ ಇದೆ? ಎಲ್ಲ ನಮ್ಮ ಅವರ ಬಾಂಧವ್ಯ ಎಲ್ಲ ನಮ್ಮ ಕರೆಕ್ಟಾಗಿ ಅವರು ನಾವು ಅಂಡರ್ಸ್ಟ್ಯಾಂಡಲ್ಲಿ ಯಾವ ಕೆಲಸ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಎಲ್ಲ ಒಂದು ವಿಧಾನದಲ್ಲೇ ನಡೆಸ್ಕೊಯ್ತಾ ಇದ್ದೀವಿ ಸರ್. ಹ್ಞೂ ಓಕೆ.